ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಜೆ ಪಿ ನಗರ 95 ಸೆಕ್ಷನ್ ಚಾನಲ್ ಇರುವಂತಹ ಬಿ ಡಿ ಎ ಪ್ರಾಪರ್ಟಿಲಿ ಇದ್ದೀವಿ. ಈ ಪ್ರಾಪರ್ಟಿ ನಮಗೆ ಸೌತ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ ಮತ್ತು ಈಸ್ಟ್ ಫೇಸಿಂಗ್ ಡೋರ್ ಆಗಿದೆ. ಇದು ಮನೆ ಮುಂದೆಗಡೆ ನೋಡ್ಬೋದು ವೀಕ್ಷಕರೇ, ನಮಗೆ 40 ಫೀಟ್ ರೋಡ್ ಇದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಟಾರ್ ರೋಡು, ಇದು ನಮಗೆ 40 ಫೀಟ್ ರೋಡು. ಅದ್ರ ಜೊತೆಗೆ ಇದು ಕೂಡ ನಮಗೆ 40 ಫೀಟ್ ರೋಡ್ ಇದೆ. ನೋಡಿ, ತುಂಬ ಅಪ್ರೋಚ್ ಆಗಿದೆ. ಕಾವೇರಿ ವಾಟರ್ ಕೂಡ ಈಗ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಒಳ್ಳೆ ಗುಡ್ ಟಾರ್ ರೋಡ್ ಕೂಡ ನಮಗೆ ಆಗಿದೆ. ಈ ಗುಡ್ ಟಾರ್ ರೋಡ್ ಎದುರುಗಡೆಗೆ ನಮಗೆ ಮನೆ ಇರೋದು, 20-30 ಇಂಡಿಪೆಂಡೆಂಟ್ ಹೌಸ್. ಇದು ಬಿ ಡಿ ಎ ಪ್ರಾಪರ್ಟಿ. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಒಂದಿಗೆ ಇರುವಂತಹ ಮನೆ ವೀಕ್ಷಕರೇ, ಬನ್ನಿ ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿರೋ ಪಾರ್ಕಿಂಗ್ ನ ನೋಡೋಣ. ವೀಕ್ಷಕರು, ಈಗ ನಾವು 40 ಫೀಟ್ ರೋಡ್ ನ ನೋಡಿಕೊಂಡು ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಪಾರ್ಕಿಂಗ್ ನ ನೋಡಬಹುದು. ಪಾರ್ಕಿಂಗ್ ನಮಗೆ ಗ್ರೌಂಡ್ ಫ್ಲೋರ್ ಫುಲ್ ಕೊಟ್ಟಿರೋದ್ರಿಂದ ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ನೋಡಬಹುದು ಇಲ್ಲಿ ಆಲ್ರೆಡಿ ಒಂದು ಕಾರ್ ಕೂಡ ನಿಂತಿದೆ, ಇನ್ನೂ ಇಷ್ಟು ಜಾಗ ಇದೆ. ಆಲ್ರೆಡಿ ಇನ್ನೊಂದು ಕಾರ್ ಕೂಡ ನಾವು ನಿಲ್ಸ್ಕೋಬಹುದು, ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ 4-5 ಟೂ ವೀಲರ್ ಗಳನ್ನ ಯಾವುದೇ ರೀತಿ ಕಂಜೆಸ್ಟೆಡ್ ಇಲ್ದಿರೋ ನಾವು ನಿಲ್ಸ್ಕೋಬಹುದು. ವೀಕ್ಷಕರೇ, ಇಲ್ಲಿ ನಾರ್ತ್ ಈಸ್ಟ್ ಆಗಿರೋದ್ರಿಂದ ಸಂಪ್ ಕೂಡ ನಮ್ಗೆ ಇಲ್ಲ ಇದೆ, ಪಕ್ಕ ವಾಸ್ತು ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಸಂಪ್ ಇದೆ. ಇದು ಬಂದ್ಬಿಟ್ಟು ನಮ್ಗೆ 10,000 liter ಕೆಪಾಸಿಟಿ ಇರುವಂತಹ ಸಂಪ್ ಇದು. ಈ ಪೋರ್ಷನ್ ಎಲ್ಲ ನೋಡಬಹುದು, ಇಲ್ಲೆಲ್ಲ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಏರಿಯಾ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಸ್ಟೋರೇಜ್ ಏರಿಯಾ ಇದು. ಮತ್ತೆ ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಯುಪಿಎಸ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ನಮಗೆ ಯುಪಿಎಸ್ ಪಾಯಿಂಟ್ ಇದೆ ಈ ಪೋರ್ಷನ್ ಅಲ್ಲಿ ನೋಡಿ, ಯುಪಿಎಸ್ ಪಾಯಿಂಟ್ ಇದೆ. ಮತ್ತೆ ಎಕ್ಸ್ಟ್ರಾ ಮತ್ತೆ ಏನಾದರೂ ಸ್ಟೋರೇಜ್ ಸ್ಪೇಸ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಕಾವೇರಿ ವರ್ಕು ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಎಮ್ ಎಸ್ ವರ್ಕ್ ಅಲ್ಲಿ ಸೇಫ್ಟಿ ಪರ್ಪಸ್ ವರ್ಕ್ ಪೆಂಡಿಂಗ್ ಇದೆ. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ವೀಕ್ಷಕರೇ, ಈ ಮನೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಡಿ ಡಬ್ಲ್ಯೂ ಎಸ್ ಎಸ್ ಬಿ ಕಾವೇರಿ ವಾಟರ್ ಏನಿದೆ, ಇದ್ರದ್ದು ಮೀಟರ್ ಕೂಡ ಅವರೇ ಬಿಲ್ಡ್ರೆ ಹಾಕಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಗುಡ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೀಟರ್ ಕೂಡ ಇವರು ಮಾಡಿಸ್ಕೊಡ್ತಾರೆ. ಕೆಲವೆಡೆ ಫ್ಲೋರಿಂಗ್ಗೆ ಆಂಟಿ ಸ್ಕೇರ್ ಮೀಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಸೀಲಿಂಗ್ ಕೂಡ ನಮಗೆ ಪಿ ಓ ಪಿ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದು ನಮಗೆ ಬ್ಯೂಟಿಫುಲ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫುಲ್ ಸ್ಪೇಸಸ್ ಪಾರ್ಕಿಂಗ್ ಆಗಿರೋದ್ರಿಂದ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈ ಮನೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 30-40 ಸೈಟ್ ಇರೋದ್ರಿಂದ ಅಲ್ಲಿ ಏನಾದ್ರು ನೆಕ್ಸ್ಟ್ ಫ್ಯೂಚರ್ ಕನ್ಸ್ಟ್ರಕ್ಷನ್ ಆಗೋದು ಕೂಡ ನಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಆಲ್ರೆಡಿ ನಮಗೆ 1.5 ಜಾಗ ಕೂಡ ನಮಗೆ ಬಿಟ್ಟಿದ್ದಾರೆ. ಈ 20-30 ಪ್ರಾಪರ್ಟಿ ಏನಿದೆ, 1.5 ಜಾಗ ಕೂಡ ನಮಗೆ ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಹಿಂದೆಗಡೆ 30-40 ಆಗಿರೋದ್ರಿಂದ ಅವರೊಂದು 2.5 ಕೂಡ ಬಿಟ್ಟರೆ ನಮ್ಗೆ ಹತ್ತಿರ 3-3.5 ನಮಗೆ ಸ್ಪೇಸಸ್ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಹಿಂದೆಗಡೆ ಕೂಡ ನಮಗೆ ಎಮ್ ಎಸ್ ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಆಗೋಗಿದೆ. ನೋಡ್ಬೋದು ಪಾರ್ಕಿಂಗು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗು. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಫ್ಲೋರಿಂಗ್ಗೆ 2 layers ಯೂಸ್ ಮಾಡಿದ್ದಾರೆ. ಮತ್ತೆ ರೈಸರ್ ಕೂಡ ನಮಗೆ ಡಿಫ್ರೆಂಟ್ ಕಲರ್ ನ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಗ್ರಾನೈಟ್ ಇದೆ. ಸೇಫ್ಟಿ ಪರ್ಪಸ್ಗೆ ನಮಗೆ ಎಸ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಹೀಗೆ ಬಂದ್ರೆ ನಮಗೆ ರೈಸರ್ ಕಟಿಂಗ್ ಅಲ್ಲಿ ಆಗಿರುವಂತಹ ಎಮ್ ಎಸ್ ವರ್ಕ್ ಒಂದು ನಮಗೆ ಒಳ್ಳೆ ಡಿಸೈನ್ ಅಲ್ಲಿ ಒಂದು ಫ್ರೇಮ್ ಕೂಡ ರೆಡಿ ಇದೆ ಈ ಪೋರ್ಷನ್ ಅಲ್ಲಿ. ಇಲ್ಲೊಂದು ಸೆಮ್ಮಿ ಗಾರ್ಡನ್ ಏರಿಯಾ ಕೂಡ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿದೆ. ಬನ್ನಿ ವೀಕ್ಷಕರ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ನೋಡ್ಬೋದು ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ವಾಲ್ಗಳಿಗೆ ನೋಡ್ಬೋದು ಪಿ ಓ ಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಾರ್ಡರ್ಗಳಿಗೆ ಬ್ಲ್ಯಾಕ್ ಕಲರ್ ಆಗಿರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಲುಕ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ನಮಗೆ ಈಸ್ಟ್ ಫೇಸಿಂಗ್ ಟೀಕ್ ಡೋರ್ ಆಗಿದೆ. ನೋಡ್ಬೋದು ಇದು ಒಳ್ಳೆ ಕರ್ವಿಂಗ್ ಸೀನ್ ಇರುವಂತಹ ಮೈನ್ ಡೋರ್ ಕೂಡ. ಮತ್ತೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಈ ಸೈಡ್ ಅಲ್ಲೂ ಕೂಡ ನಮಗೆ ಗ್ಯಾಪ್ ಇದೆ. ಮತ್ತೆ ಮೇಲ್ಗಡೆ ಕೂಡ ನಮಗೆ ಗ್ಯಾಪ್ ಇದೆ. ವೆಂಟಿಲೇಷನ್ಗೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು ವೀಕ್ಷಕರೇ, ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ನೋಡ್ಬೋದು ಎಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ಈ ಸೈಡ್ ಅಲ್ಲಿ ನಮಗೆ ಎಲ್ ಶೇಪ್ ಅಲ್ಲಿ ನಮಗೆ ಸೋಫಾ ಹಾಕೋಬಹುದು, ಅಷ್ಟು ಸ್ಪೇಸಸ್ ಆಗಿದೆ. ಮತ್ತೆ ಇಲ್ಲಿ ಸೆಂಟ್ರಲ್ ಟೇಬಲ್ ಇಟ್ಕೊಂಡ್ರು ಕೂಡ ಇಷ್ಟು ಫುಲ್ ಓಡಾಡೋಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಲಿವಿಂಗ್ ರೂಮು, ಬ್ಯೂಟಿಫುಲ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಮೇಲ್ಗಡೆ ಪಿ ಓ ಪಿ ವರ್ಕ್ ಏನ್ ಕಂಪ್ಲೀಟ್ ಆಗಿದೆ, ಇದು ಪಿ ಓ ಪಿ ವರ್ಕ್ ಅಲ್ಲ, ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಇದು. ನೋಡ್ಬೋದು ವುಡ್ ಫಿನಿಶಿಂಗ್ ಇದು, ಮತ್ತೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು.
ಕ್ಲೀನಿಂಗ್ ಮಾಡ್ಕೊಬೇಕಾದ್ರೆ ಯಾವುದೇ ರೀತಿ ಡ್ಯಾಮೇಜು ಆಗೋದಿಲ್ಲ ಅಂತ ಹೇಳ್ಬೋದು. ಈ ಫಸ್ಟ್ ಫ್ಲೋರಲ್ಲಿ ಏನು ನಮಗೆ ಪಿ ಓ ಪಿ ವರ್ಕ್ ಇದೆ ಅದು ನಮಗೆ ಪಿ ಓ ಪಿ ವರ್ಕ್ ಅಲ್ಲ, ವುಡ್ಡಲ್ಲಿ ಕಂಪ್ಲೀಟ್ ಆಗಿರೋ ಅಂಥದ್ದಿದು. ಈ ಮೇಲ್ಗಡೆ ಸೀಲಿಂಗ್ ಆಗಿರೋ ವರ್ಕ್ ಬಂದ್ಬಿಟ್ಟು ನಮಗೆ ಪಿ ಓ ಪಿ ವರ್ಕ್ ಅಲ್ಲ, ಇದು ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಮತ್ತೆ ಎಲ್ ಇ ಡಿ ಲೈಟಿಂಗ್ ನಮಗೆ ಬಾರ್ಡರ್ ಫುಲ್ ಕಂಪ್ಲೀಟ್ ಆಗಿದೆ. ಈ ವೈಟ್ ಕಲರ್ ಏನು ನೋಡ್ತಾ ಇದ್ದಾರೆ ಅದಕ್ಕೊಂದು ಸಣ್ಣ ವರ್ಕ್ ಇರೋದ್ರಿಂದ ಅದು ಲೈಟ್ ಆನ್ ಆಗ್ತಾ ಇಲ್ಲ. ಬಟ್ ಅದೇನಾದ್ರು ಲೈಟ್ ಆನ್ ಆದರೆ ಮಾತ್ರ ಬ್ಯೂಟಿಫುಲ್ ಲಿವಿಂಗ್ ರೂಮ್ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾಡ್ನರಿ ಆಗಿ ಕಾಣಿಸುತ್ತೆ ನಮಗೆ ಈ ಲೈಟ್ ಆನ್ ಆದರೆ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ನಮಗೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರೋದು ನಮಗೆ ಸೀಲಿಂಗಲ್ಲಿ ಈ ಡಿಸೈನ್ನ ನಾನು ನೋಡ್ಬೋದು. ಇದಕ್ಕೆ ತಕ್ಕನಾಗಿ ನಮಗೆ ಟಿ ವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿದ್ದಾರೆ. ಇದು ಕೂಡ ನಮಗೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ಮತ್ತು ವುಡ್ ಫಿನಿಶಿಂಗ್ ಆಗಿರುವಂಥದ್ದು. ಮೇಲ್ಗಡೆ ಈ ವೈಟ್ ಕಲರ್ ಏನು ಸ್ಟ್ರಕ್ಚರ್ ನೋಡ್ತಾ ಇದ್ರ, ಇದು ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಆಗಿರುವಂಥದ್ದು. ಅದು ಬ್ಯಾಕ್ಗ್ರೌಂಡ್ ಎಲ್ಲ ನಮಗೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರೋದು ಮತ್ತು ವೆನ್ನೀರ್ ಪಾಲಿಶಿಂಗ್ ತೊಗೊಂಡಿರುವಂಥದ್ದು ವರ್ಕ್ ಕೂಡ ಇದು. ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು, ಸಖತ್ತಾಗಿದೆ. ಮತ್ತು ಇಲ್ಲಿ ಟೆಲಿವಿಷನ್ ಕೇಬಲ್ ಮತ್ತು ಕ್ಯಾಮ್ರಾ ಕೇಬಲ್, ಇಂಟರ್ನೆಟ್ ಕೇಬಲ್ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಕೆಳಗಡೆ ಮೂರು ಬಾಕ್ಸ್ಗಳು ನೋಡ್ತಿದ್ದಿಲ್ಲ, ಅದೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲೂ ಅಷ್ಟೇ 3 ಬಾಕ್ಸ್ ಕೊಟ್ಟಿದ್ದಾರೆ. ಸ್ವಿಚ್ ಬಾಕ್ಸ್ ಕೂಡ ನಮಗೆ ಇಲ್ಲೇ ಇದೆ. ನೋಡ್ಬೋದು ವೀಕ್ಷಕರೇ, ವಿತ್ ಎಲ್ ಇ ಡಿ ಲೈಟ್ ಜೊತೆಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಪೂಜಾ ಮನೆ ನೋಡ್ಬೋದು. ಇದು ಇದಂತೂ ನಮಗೆ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಇದೆ ಅಂತಲೇ ಹೇಳ್ಬೋದು. ಈ ಪೂಜಾ ಮನೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಬೈಫರ್ಕೇಶನ್ ಮಾಡಿದರೆ ಮೇಲ್ಗಡೆ ನಮಗೆ ಟಫಾನ್ ಗ್ಲಾಸ್ ಹಾಕಿದ್ದಾರೆ ವಿತ್ ಅಚ್ಚಿಂಗ್ ಜೊತೆಗೆ. ಇಲ್ಲೂ ಅಷ್ಟೇ ಮೈನ್ ಡೋರ್ಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮಗೆ ನೋಡ್ಬೋದು, ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಡಿಸೈನ್ ಸ್ಟೋನ್ಗಳನ್ನ ನಮಗೆ ಯೂಸ್ ಮಾಡಿದ್ದಾರೆ, ಎಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೋಡ್ಬೋದು ಇದ್ರ ಮುಂದೆನೆ ನಮಗೆ ದೇವ್ರ ಮನೆ ಬರುತ್ತೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಗ್ಲಾಸ್ ಸ್ಟ್ರಕ್ಚರ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡ್ಬೋದು ಇದು ದೇವ್ರ ಮನೆ ಸ್ಪೇಸು. ಆಲ್ರೆಡಿ ಕೆಳಗಡೆ ಡ್ರಾಯರ್ ಬಾಕ್ಸ್ ಕೂಡ ಇದೆ, ಗ್ರಾನೈಟ್ ಸ್ಲಾಬ್ ಕೂಡ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೆಲ್ಲ ನಮಗೆ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ ಗ್ಲಾಸಿ ಫಿನಿಶಿಂಗ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಪಿ ಓ ಪಿ ವರ್ಕ್ ನೋಡ್ಬೋದು, ಇದು ನಮಗೆ ವುಡ್ಡಲ್ಲಿ ಫಿನಿಶಿಂಗ್ ಆಗಿರುವಂತಹ ಪಿ ಓ ಪಿ. ಇದು ಪಿ ಓ ಪಿ ಅಂದ್ರೆ ತಪ್ಪಾಗ್ತದೆ, ಇಂಟೀರಿಯರ್ ವರ್ಕ್ ಅಂತಾನೆ ಹೇಳ್ಬೋದು. ಸೀಲಿಂಗ್ಗಳಿಗೆ ಇಂಟೀರಿಯರ್ ವರ್ಕ್ ನಮಗೆ ಯೂಸ್ ಮಾಡಿದ್ದಾರೆ ವಿತ್ ಎಲ್ ಇ ಡಿ ಬಲ್ಬ್ಗಳ ಜೊತೆಗೆ. ಲೈಫ್ ಟೈಮ್ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಒಳ್ಳೆ ಗುಡ್ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಕಿಚನ್ ಎಂಟ್ರೆನ್ಸ್ಗೆ ನೋಡ್ಬೋದು ವೀಕ್ಷಕರೇ, ಯಾರ್ ಸ್ಟೆಪ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ನೋಡಿ, ಈ ಸ್ಟೇರ್ ಕೇಸ್ ಪಕ್ಕ, ಇಲ್ಲೂ ಅಷ್ಟೇನೆ ಲಿವಿಂಗ್ ರೂಮ್ ಪಕ್ಕ ಸ್ಟೇರ್ ಕೇಸ್ ಇದೆಲ್ಲ ಸ್ಟೇರ್ ಕೇಸ್. ಈ ಪೋರ್ಷನ್ ಅಲ್ಲ ನಮಗೆ ಸ್ಪೇಸ್ಗಳು ಕೂಡ ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಿ ತುಂಬಾನೇ ಸ್ಪೇಸಸ್ ಆಗಿದೆ, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲೆಲ್ಲ ನಮಗೆ ಸ್ಪೇಸಸ್ಗಳಿಗೆ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಸ್ಟೇರ್ ಕೇಸ್ ಅಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಚೈನ್ ಮೆಟ್ಲಿಗೆ ನೋಡ್ಬೋದು, ಈ ಪೋರ್ಷನ್ ಫುಲ್ ನಮಗೆ ವೆನ್ನೀರ್ ಆಗಿದೆ. ನೋಡ್ಬೋದು ನೋಡಿ, ವೆನ್ನೀರ್ ಟೀ ಕೋಟ್ ಪಾಲಿಶಿಂಗ್ಗೆ ಬರುತ್ತೆ ಈ ಪೋರ್ಷನ್ ಅಲ್ಲಿ, ತುಂಬಾನೇ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಒಳ್ಳೆ ಡಿಸೈನ್ ಅಲ್ಲಿ ನಮಗೆ ಲಿವಿಂಗ್ ರೂಮ್ ಇದೆ. ಕೆಳಗಡೆ ಪಿಲ್ಲರ್ಗಳನ್ನ ನೋಡ್ಬೋದು, ಉದ್ದಲೇ ನಮಗೆ ಕಂಪ್ಲೀಟ್ ಆಗಿದೆ. ಇಂಟೀರಿಯಲ್ಗೆ ತುಂಬಾನೇ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಿಚನ್ಗೆ ಹೋಗೋಗ್ಬೇಕಾದ್ರೆ ನೋಡ್ಬೋದು ನೋಡಿ ವೀಕ್ಷಕರೇ, ಇಲ್ಲಿ 3 ಬಾಕ್ಸ್ಗಳು ಮತ್ತೆ ವಿತ್ ಪಿಲ್ಲರ್ ಸೀಸಲ್ ಎಲ್ಲ ನಮಗೆ ಒಳ್ಳೆ ಇಂಟೀರಿಯಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಅದನ್ನ ಕ್ರಾಸ್ ಮಾಡಿ ನಾವು ಕಿಚನ್ಗೆ ಹೋಗ್ತೀವಿ ಅಂದ್ರೆ ಈ ಕಿಚನ್ ಮೇಲೆ ನೋಡ್ತಿದ್ದೀರಲ್ಲ, ಇದು ಎಕ್ಸಾಕ್ಟ್ ಪಿ ಓ ಪಿ. ಇದು ಪಿ ಓ ಪಿ ಪಕ್ಕದಲ್ಲಿ ಸೀಲಿಂಗ್ಗೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇದು ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ, ಅದು ಪಿ ಓ ಪಿ, ಇದು ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಕಾಸ್ಟ್ಗಳಲ್ಲಿ. ಇದನ್ನೆಲ್ಲ ಬಿಲ್ಡಿಂಗ್ ತಗೊಳ್ಳೋರು ಅಬ್ಸರ್ವ್ ಮಾಡಬೇಕು ಅನ್ಕೊಳ್ತೀನಿ. ತುಂಬ ಜನ ಬರ್ತಾರೆ, ಏನು ಗೊತ್ತಿರೋದಿಲ್ಲ ಅವ್ರಿಗೆ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಬಟ್ ಯೂಸ್ ಮಾಡ್ಬೇಕಾದ್ರೆ ಹಾಕೋ ಮೆಟೀರಿಯಲ್ಗಳ ಮೇಲೆ ನಮಗೆ ಪ್ರೈಸ್ಗಳು ಡಿಪೆಂಡ್ ಆಗುತ್ತೆ. ನೋಡ್ಬೋದು ನೋಡಿ, ಎರಡು ಡಿಫ್ರೆನ್ಸ್ ನಮಗೆ ಮುಂದೆನೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇದು ಉದ್ದಲ್ಲಿ ಮಾಡಿರುವಂಥದ್ದು ಸೀಲಿಂಗ್ಗೆ, ಜಸ್ಟ್ ಪಿ ಓ ಪಿ ವರ್ಕ್ ಅಂತಾನೆ ಹೇಳ್ಬೋದು. ಈಗ ನಾವು ಕಿಚನ್ ಅಲ್ಲಿ ಇದೀವಿ, ತುಂಬಾನೇ ಸ್ಪೇಸಸ್ ಆಗಿರುವಂತಹ ಕಿಚನ್ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರೇ, ಅವಾಗಲೇ ಹೇಳಿದ್ನಲ್ಲ, ಇನ್ ಔಟ್ಸೈಡ್ ಅಲ್ಲಿ ನಮಗೆ ಇಲ್ಲೂ ಕೂಡ ನಮಗೆ ಸ್ಪೇಸಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ ವಿತ್ ಇಂಟೀರಿಯಲ್ ಜೊತೆಗೆ. ಇದು ಮಾಡ್ಯೂರಲ್ ಕಿಚನ್, ಇದು ಕೆಳಗಡೆ ಎಲ್ಲ ನಮಗೆ ಬಾಕ್ಸಸ್ ಪ್ರೊವಿಷನ್ ಮಾಡಿದ್ದಾರೆ ಗ್ರಾಸರಿ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಸ್ಲ್ಯಾಬ್ ಕೂಡ ಇದೆ, ಆಲ್ರೆಡಿ ಓರಿಯೋ ಸಿಂಕು ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟರ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಅಷ್ಟೇನೆ ಸ್ಟೆಪ್ ಒಂದು ತಗೊಂಡಿದ್ದಾರೆ,
ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ ಕೂಡ ನೋಡಿ, ಬ್ಯೂಟಿಫುಲ್ ಆಗಿದೆ. ಮತ್ತೆ ಮೇಲ್ಗಡೆಲ್ಲ ನಮ್ಗೆ ಬಾಕ್ಸ್ ಗಳಿದೆ. ಬಟ್ ಈ ಬಿಲ್ಡರ್ ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ಇನ್ ಕೇಸ್ ಏನಾದ್ರೂ ಈ ಪೋರ್ಷನ್ ಅಲ್ಲಿ ಏನಾದ್ರೂ ವುಡ್ ವರ್ಕ್ ಏನಾದ್ರು ಬೇಕು ಅಂದ್ರೆ ಅದಕ್ಕೂ ಕೂಡ ನಾವು ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಗೆ ಫ್ರಿಡ್ಜ್ದು ಪಾಯಿಂಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಏನಾದ್ರೂ ವುಡ್ ವರ್ಕ್ ಬೇಕು ಅಂದ್ರೆ ಕಂಪಲ್ಸರಿ ಮಾಡ್ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅದೊಂದು ಅಡ್ವಾಂಟೇಜ್ ಈ ಮನೆಗೆ. ನೋಡ್ಬೋದು ಡೈನಿಂಗ್ ಏರಿಯಾ ಆರಾಮಾಗಿ, ಅಲ್ಲೊಂದು 10 ಜನ, ಈ ಪಕ್ಕದಲ್ಲಿ ಒಂದು 10 ಜನ, 20 ಜನ ಕುತ್ಕೊಂಡು ಊಟ ಮಾಡುವಷ್ಟು ಸ್ಪೇಸ್ ಇದೆ ಅಂತ ನಾನು 100% ನಾನು ಶೋರ್ ಮಾಡ್ತೀನಿ. ಈ ಡೈನಿಂಗ್ ಏರಿಯಾದಲ್ಲಿ ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಡೈನಿಂಗ್ ಏರಿಯಾ, ಕಿಚನ್ನು, ಕಿಚನ್ ಪಕ್ಕದಲ್ಲೇ ಯುಟಿಲಿಟಿನ ನೋಡ್ಬೋದು, ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ಈ ಯುಟಿಲಿಟಿ. ನೋಡಿ ನಾನು ನಿಂತ್ಕೊಂಡಿದ್ರು ಇನ್ನೂ 3 ಜನ ನಿಂತ್ಕೊಳ್ಳೋಷ್ಟು ಸ್ಪೇಸ್ ಇದೆ, ಅಷ್ಟು ಸ್ಪೇಸ್ ಇದೆ ಈ ಪೋರ್ಷನ್ ಅಲ್ಲಿ. ಈ ಯುಟಿಲಿಟಿ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ಕೂಡ ಇದೆ. ನೋಡ್ಬೋದು ವೀಕ್ಷಕರೇ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಯೂಸ್ ಮಾಡಿದ್ದಾರೆ ಬೆಡ್ರೂಮ್ ಫೆಟೈಲ್ಸ್ ನ, ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ ಯುಟಿಲಿಟಿಲಿ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ, ಸ್ಮಾಲ್ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ನೋಡ್ಬೋದು ನೋಡಿ ಕಿಚನ್, ಒಳ್ಳೆ ಸ್ಪೇಸಸ್ ಕಿಚನ್ ಅಂತಾನೆ ಹೇಳ್ಬೋದು. ತುಂಬಾ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಮತ್ತೆ ಫುಲ್ಲು ನಮ್ಗೆ ಇಂಟೀರಿಯರ್ ಅಲ್ಲಿ ಮನೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ರಿಚ್ ಫೀಲ್ ಬರುತ್ತೆ ಮನೆ ಒಳಗಡೆ ಎಂಟ್ರಿ ಕೊಟ್ರೆ, ಅಷ್ಟು ಇಂಟೀರಿಯರ್ ವರ್ಕ್ ಅಲ್ಲಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿದೆ ಅಂತಾನೆ ಹೇಳ್ಬೋದು. ದಯವಿಟ್ಟು ಈ ಮನೆಗೆ ಯಾರಾದ್ರು ಒಂದ್ಸತಿ ವಿಸಿಟ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು ನೋಡಿ ಎಲ್ಲ ಒದ್ದಲ್ಲೇ ಫಿನಿಶಿಂಗ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೆ, ಈಗ ನಾವು 2nd ಫ್ಲೋರ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗಳು ಹೇಗಿದೆ ನೋಡ್ಬೇಕು ಅಂತ ನಮಗೂ ಒಂಥರ ಕುತೂಹಲ ಇದೆ. ಬನ್ನಿ ಈಗ 2nd ಫ್ಲೋರ್ಗೆ ಹೋಗೋಣ. ನೋಡ್ಬೋದು ಸೇಮ್ ಗ್ರಾನೈಟ್ ಫ್ಲೋರಿಂಗು, ಬೋತ್ ಸೈಡ್ ಅಲ್ಲಿ ನಮ್ಗೆ ಗ್ಲಾಸ್ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡಿಫ್ರೆಂಟ್ ಕಲರ್ ಕೂಡ ನಮ್ಗೆ ಯೂಸ್ ಆಗಿದೆ. ಈಗ 2nd ಫ್ಲೋರ್ಗೆ ಹೋಗ್ತಾ ಇದೀವಿ. ಈಗ 2nd ಫ್ಲೋರ್ಗೆ ಬಂದ್ರೆ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಸ್ಟಡಿ ಏರಿಯಾ ಒಂದು ಸೆಮಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸೀಲಿಂಗ್ ಅಲ್ಲಿ ನೋಡ್ಬೋದು ಇದು POP ವರ್ಕ್. ಈ POP ವರ್ಕ್ ಅಲ್ಲಿ ಏನು ಲೈಟ್ ಆನ್ ಆಗಿದೆ, ಇದೇ ಸೇಮ್ ಲೈಟ್ ನಮ್ಗೆ ಕೆಳಗಡೆ ಲಿವಿಂಗ್ ರೂಮ್ ಅಲ್ಲಿ ಆ ವೈಟ್ ಕಲರ್ ಏನ್ ಸ್ಟ್ರಿಪ್ ನೋಡಿರಿ ಅದು ಕೂಡ ಆನ್ ಆಗುತ್ತೆ. ಬಟ್ ಅದು ಸ್ವಲ್ಪ ವರ್ಕ್ ಇರೋದ್ರಿಂದ ಅದು ಪೆಂಡಿಂಗ್ ಇದೆ. ಅದೇನಾದ್ರು ಆನ್ ಆಯ್ತು ಅಂದ್ರೆ ಅವಾಗ ಹೇಳಿದಾಗ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಅಂತ. ಸೇಮ್ ಲೈಟ್ ಅಲ್ಲಿ ನಮ್ಗೆ ಕಾಪಿ ಪೇಸ್ಟ್ ಬರುತ್ತೆ. ಬಟ್ ಅದನ್ನ ಆನ್ ಆಗಿಲ್ಲ, ಇದು ಆನ್ ಆಗಿದೆ ನೋಡ್ಬೋದು. ಇದು ಎಕ್ಸಾಕ್ಟ್ POP ವರ್ಕ್ ಇದು. ಇಲ್ಲಿ ನಮ್ಗೆ ವುಡ್ ಅಲ್ಲಿ ಮಾಡಿಲ್ಲ, POP ವರ್ಕ್ ಜಸ್ಟ್ ಇದು POP ವರ್ಕ್ ಮಾಡಿದ್ದಾರೆ. ಇದು ಸ್ಟಡಿ ಏರಿಯಾ. ಈ ಕಾರಿಡಾರ್ ಅಷ್ಟು ಕೂಡ ನಮ್ಗೆ ತುಂಬಾನೇ ಸ್ಪೇಸಸ್ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈಗ ನಾವು ಕುಬೇರಿನ ಮೂಲೆ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ನೋಡ್ಬೋದು ಈ ರೂಮ್ ಸೈಜ್ ಅಲ್ಲಿ ನಾವು ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ವಾರ್ಡ್ರೋಬ್ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಮನೆಗಳಲ್ಲಿ ಇದನ್ನ ಯೂಸ್ ಮಾಡಿಲ್ಲ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೈಟ್ ಟೈಮ್ ಅಲ್ಲಿ ಒಳ್ಳೆ ವಿಷನ್ ಆಗಿ ನಮ್ಗೆ ಕಾಣಿಸುತ್ತೆ ಇದನ್ನ. ಇಲ್ಲಿ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಏರಿಯಾ ಜೊತೆಗೆ. ನೋಡಿ ಡ್ರೆಸ್ಸಿಂಗ್ ಇದು ಫುಲ್ ನಮ್ಗೆ ಟಾಪ್ ಟು ಬಾಟಮ್ ಅವ್ರಿಗೂ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್ ನೋಡ್ಬೋದು, ಒಂದು ಸೆಮಿ TV ಕ್ಯಾಬಿನೆಟ್ ಇಲ್ಲಿ ನಮ್ಗೆ ಯೂಸ್ ಮಾಡಿರೋದು ಮ್ಯಾಟ್ ಫಿನಿಶಿಂಗ್ ನ ನಮ್ಗೆ ಯೂಸ್ ಮಾಡಿದ್ದಾರೆ ಈ ಲ್ಯಾಮಿನೇಟ್ ನ. ಅದ್ರ ಪಕ್ಕದಲ್ಲೇ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಬರುತ್ತೆ. ನೋಡಿ ವೀಕ್ಷಕರೇ, ಇದು ಅಟ್ಯಾಚ್ ಬಾತ್ರೂಮ್ ಇದು. ಇಲ್ಲಿ ನೋಡಿ ವೆಸ್ಟರ್ನ್ ಕಮೋಡೆ ಬರುತ್ತೆ, ಅದು ವಾಲ್ ಮೌಂಟೆಡ್. ಅಟ್ಯಾಚ್ ಬಾತ್ರೂಮ್ 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ ನೋಡ್ಬೋದು. ತುಂಬಾ ಲೆಂತಿ ವರ್ಗು ನಮ್ಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೌಲ್ಡ್ ಸೀಲಿಂಗ್ ವರ್ಗು ಕೂಡ ನಮ್ಗೆ ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ ನೋಡಿ. ಫುಲ್ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ವೆಟರ್ ಪ್ಯಾಟಲ್ಸ್ ನ ಯೂಸ್ ಮಾಡಿದ್ದಾರೆ, ಹೇಳಿದ್ನಲ್ಲ ಒಳ್ಳೆ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ. ಇದು ಪಕ್ಕದಲ್ಲೇ ನಮ್ಗೆ ಬಾಲ್ಕನಿ ಇದೆ ನೋಡಿ, ಬಾಲ್ಕನಿ ಇಲ್ಲೂ ಅಷ್ಟೇ 2x4 ವೆಟರ್ ಪ್ಯಾಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮುಂದಗಡೆ ಟಫಾನ್ ಗ್ಲಾಸ್ ಮತ್ತೆ SS ಬರುತ್ತಿದೆ ನೋಡ್ಬೋದು. ನೋಡಿ ಮನೆ ಔಟರ್ ವ್ಯೂ, ಮನೆಗಳು ತುಂಬಾ ಮನೆಗಳಾಗಿದೆ ಅಂತಾನೆ ಹೇಳ್ಬೋದು. ಟೆರೆಸ್ ಮೇಲೆ ತೋರಿಸಿನಿ ನಾನು, 80 ಫೀಟ್ ರೋಡ್ಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನಾನು ತೋರಿಸಿನಿ. ವಾಕೇಬಲ್ ಡಿಸ್ಟೆನ್ಸ್ ಇನ್ 80 ಫೀಟ್ ರೋಡ್ ಅಂತಾನೆ ಹೇಳ್ಬೋದು. ನಾನು ಟೆರೆಸ್ ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಹೀಗೆ ಮಾಸ್ಟರ್ ಬೆಡ್ರೂಮ್ ನ ನೋಡಿದ್ದಾಯ್ತು. ಬನ್ನಿ ವೀಕ್ಷಕರೇ, ಆಪೋಸಿಟ್ ಇಲ್ಲಿರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡೋಣ. ನೋಡಿ ಇದು ಚಿಲ್ಡ್ರನ್ಸ್ ಬೆಡ್ರೂಮ್, ಇದು
ಇದು ಅಷ್ಟೇ ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ಆರಾಮಾಗಿ ಇಡ್ಸುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ಇದು ಅಷ್ಟೇ ಬ್ಯೂಟಿಫುಲ್ ಪಿ ಓ ಪಿ ವರ್ಕ್ ವಿತ್ ಎಲ್ ಇ ಡಿ ಲೈಟ್ ಜೊತೆಗೆ ಅಂತಾನೆ ಹೇಳ್ಬೋದು. ಪಿಂಕ್ ಆ್ಯಂಡ್ ಬ್ಲೂ ಕಲರ್ ನ ಯೂಸ್ ಮಾಡಿದ್ದಾರೆ, ಸೆಮಿ ಪಿ ಓ ಪಿ ವರ್ಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪೊಸಿಷನ್ ಅಪ್ ಒಳಗಡೆಗೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರ್ಬೋದು ಅಂದ್ಕೊಳ್ತೀನಿ. ಎಸ್ ನೋಡಿ, ಅಟ್ಯಾಚ್ ಬಾತ್ರೂಮು. ಈ ಪೊಸಿಷನ್ ಅಂತೂ ಸ್ಟೆಪ್ ಕೊಟ್ಟಿದ್ದಾರೆ ಗ್ಲಾಸಿ ಹಾಕೊಳ್ಳೋದಕ್ಕೆ. ಗ್ಲಾಸ್ ಹಾಕೊಂಡ್ರೆ ಇದೊಂದು ಸಪ್ರೇಟ್ ಆಗೋಗುತ್ತೆ, ಇದೊಂದು ಸಪ್ರೇಟ್ ಆಗೋಗುತ್ತೆ ನೋಡ್ಬೋದು. ಇಲ್ಲೂ ಅಷ್ಟೇ ಪೊಸಿಷನ್ ಕಮೋಡ್ ಬರುತ್ತೆ, ವಾಲ್ ಮೌಂಟೆಡು. ಆಂಟಿಸ್ಗೆ ವೆಟ್ರೋಫೈಟ್ ಟೈಲ್ಸ್ನ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗೂ ಸೀಲಿಂಗ್ ವರ್ಗೂ ಕೂಡ ನಮಗೆ ವೆಟ್ರೋಫಿಟರ್ಸ್ನ ಯೂಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಬಾತ್ರೂಮ್ ಅಂತಲೇ ಹೇಳ್ಬೋದು. ವಾರ್ಡ್ರೋಬ್ ಅಷ್ಟೇ, ವಾಲ್ ಟು ವಾಲ್ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ 2 ಕಲರ್ ಯೂಸ್ ಮಾಡಿದ್ದಾರೆ ಈ ಪೋರ್ಷನಲ್ಲಿ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿತ್ ಡ್ರೆಸ್ಸಿಂಗು. ಈ ಇನ್ನೊಂದು ಹೇಳೋದು ಮರೆತೆ, ಪ್ರತಿ ಒಂದು ಡೋರ್ಗೆ ಯೂಸ್ ಮಾಡಿರೋದು ಕಿಟಕಿಗಳು, ಕಿಟಕಿ ಸೆಟಲ್ಸ್ಗಳು ಯೂಸ್ ಮಾಡಿರೋದೆಲ್ಲ ನಮಗೆ ಟೀಕ್ವುಡ್ ಅಂತಲೇ ಹೇಳ್ಬೋದು. ಟೀಕ್ವುಡ್ ಫ್ರೇಮ್ಗಳೇ ನಮಗೆ ಯೂಸ್ ಮಾಡಿದ್ದಾರೆ. ಈ ರೂಮ್ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ ವಿತ್ ಪಿ ಓ ಪಿ ವರ್ಕ್ ಜೊತೆಗೆ. ಬನ್ನಿ ವೀಕ್ಷಕರೇ, 3 ಮಹಡಿಗೆ ಹೋಗೋಣ. 3rd ಫ್ಲೋರ್ ಹೋಗ್ತಾ ಇದ್ದೀವಿ ಸರ್. ಈಗ ನಾವು 3rd ಫ್ಲೋರಲ್ಲಿ ಇದ್ದೀವಿ ನೋಡಿ. ಮೇಲ್ಗಡೆ ಸ್ಕೈಲೈಟ್ ಬಂದು ನಮಗೆ ಪ್ರಾವಿಷನ್ ಮಾಡಿದ್ದಾರೆ, ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು. ಮತ್ತೆ ಸ್ಕೈಲೈಟಿಗೆ ನಮಗೆ ಟಫಾನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಪಿ ಓ ಪಿ ವರ್ಕ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತಲೇ ಹೇಳ್ಬೋದು. ಈಗ 3rd ಫ್ಲೋರ್ಗೆ ಬಂದಿದ್ದಾಯ್ತು. 3rd ಫ್ಲೋರಲ್ಲಿ ಇರುವಂತಹ ಇನ್ನೊಂದು ಮಾಸ್ಟರ್ ಬೆಡ್ರೂಮು ನೋಡ್ಬೋದು ನೋಡಿ. ಟಿವಿ ಕ್ಯಾಬಿನೆಟ್ ಮತ್ತೆ ವಾರ್ಡ್ರೋಬ್ ಒಂದೇ ಸಿಮಿಲರ್ ಆಗಿದೆ ಅಂತಲೇ ಹೇಳ್ಬೋದು, ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಅಷ್ಟೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಕಾಟ್ ಒಂದು ಸೋಫಾ ಹಾಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ, ಗುಡ್ ಪಿ ಓ ಪಿ ವರ್ಕ್ ಅಂತಲೇ ಹೇಳ್ಬೋದು. ಒಂದು ಸ್ಟ್ರಿಪ್ ಆನ್ ಆಗಿಲ್ಲ, ಸೇಮ್ ನೋಡೋದಲ್ಲ ಲಿವಿಂಗ್ ರೂಮಲ್ಲಿ ಇದೇ ಸ್ಟ್ರಿಪ್ ಆನ್ ಆಗಿರಲಿಲ್ಲ, ಆನ್ ಆದರೆ ಆ ಥರ ಬರುತ್ತೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಮಗೆ ಬಾಲ್ಕನಿ, ಸೇಮ್ ಬಾಲ್ಕನಿ, ಒಳ್ಳೆ ಸ್ಪೇಷಿಯಸ್ ಆಗಿದೆ ನಮಗೆ ಈ ಮಾಸ್ಟರ್ ಬೆಡ್ರೂಮು. ಟೀಕ್ವುಡ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆ ಗ್ಲಾಸಿ ಫಿನಿಶಿಂಗ್ ಆಗಿರುವಂಥ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ, ವಿತ್ ಡ್ರೆಸ್ಸಿಂಗ್ ಏರಿಯಾ, ವಿತ್ ಟಿವಿ ಕ್ಯಾಬಿನೆಟ್ ಕೂಡ ಇದೆ. ಈ ಪೋರ್ಷನ್ನಲ್ಲಿ ಅಟ್ಯಾಚ್ ಬಾತ್ರೂಮು ನೋಡಿ, ಅಟ್ಯಾಚ್ ಬಾತ್ರೂಮು. ಇಲ್ಲೂ ಅಷ್ಟೇ ನಮಗೆ ಸೀಲಿಂಗ್ವರೆಗೂ ನಮಗೆ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ, 2 ಲೇಯರ್ಸ್ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೆ ವೆಟ್ರೋಫೆಟಲ್ಸ್ನ ಫ್ಲೋರಿಂಗು ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ವೆಸ್ಟರ್ನ್ ಕಮೋಡೇ ಬರುತ್ತೆ. ಜಾಗ್ವಾರ್ ಆ್ಯಂಡ್ ಇಂಡಿವೇರ್ ನಮಗೆ ಆಫ್ಟರ್ ಅಗ್ರಿಮೆಂಟಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಡ್ತಾರೆ ನಮಗೆ. ಈಗ ಟೆರೆಸ್ಗೆ ಹೋಗೋದಕ್ಕೆ ಈ ಪೋರ್ಷನ್ ನೋಡ್ಬೋದು ವೀಕ್ಷಕರೇ. MS ಅಲ್ಲಿ ನಮಗೆ ಡೋರ್ ಕೂಡ ನಮಗೆ ಸೇಫ್ಟಿ ಆಗೋಗಿದೆ ಈ ಪೋರ್ಷನಲ್ಲಿ, ಚೆನ್ನಾಗಿದೆ. ವೀಕ್ಷಕರೇ ಇವಾಗ MS ಸ್ಟೋರಿನ ಒಳಗಡೆ ಬಂದೇ ನೋಡ್ಬೋದು. ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಒಂದು ಪ್ರಾವಿಷನ್ ಇದೆ, ಇನ್ವರ್ಟರ್ ಮತ್ತು ಔಟ್ ವಾಟರ್ ಮತ್ತು ಪಾಯಿಂಟ್ ಸೋರ್ಸ್ ಎಲ್ಲ ಇಲ್ಲಿದೆ. ಮೇಲ್ಗಡೆ ನಮಗೆ ಒಂದು ಇಂಟೀರಿಯರ್ ಸೆಮ್ಮಿ ಒಂದು ಇಂಟೀರಿಯರ್ ವರ್ಕ್ ಆಗಿದೆ, ಅದರಲ್ಲಿ ನಮಗೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ನಮಗೆ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಇದೆ, ಇನ್ ಕೇಸ್ ಏನಾದರೂ ಡಬ್ಬಿ ವಾಟರ್ ಏನಾದ್ರು ಬಂದರೆ ಗೋಡೆಗಳು ಹಾಳಾಗಬಾರ್ದು ಅನ್ನೋ ಪರ್ಪಸ್ಗೆ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಇದೆ ಅಂತಲೇ ಹೇಳ್ಬೋದು ಈ ಪೋರ್ಷನಲ್ಲಿ. ಇನ್ ಕೇಸ್ ಏನಾದರೂ ಇಲ್ಲೊಂದು MS ಏನಾದರೂ ಮಾಡ್ಕೊಂಬಿಟ್ರೆ ನಮಗೆ ಫುಲ್ ಕವರ್ಡ್ ಆಗೋಗ್ಬಿಡುತ್ತೆ. ಈಗ ನಾವು ಓಪನ್ ಟೆರೆಸಲ್ಲಿ ಇದ್ದೀವಿ. ಈ ಓಪನ್ ಟೆರೆಸಲ್ಲಿ ನಮಗೆ ಮಂಗಳೂರು ಬ್ರಿಕ್ಸ್ ಒಂದು ಇನ್ಕ್ಲೂಡ್ ಆಗಿಲ್ಲ. ಇವಾಗ ಹೇಳ್ತಾರ ಪ್ರೈಸ್ ಬಂದ್ಬಿಟ್ಟು ನಮಗೆ ಮಂಗಳೂರು ಬ್ರಿಕ್ಸ್ ಕೂಡ ನಮ್ಗೆ ಹೇಳ್ತಾರೆ. ಇನ್ ಕೇಸ್ ಏನಾದರೂ ಮಂಗಳೂರು ಬ್ರಿಕ್ಸ್ ಬೇಡ ಅಂದರೆ ಕೂಡ ನಮಗೆ ಹೇಳಿರೋ ಪ್ರೈಸಲ್ಲಿ ನೆಗೋಷಿಯನ್ಸ್ ಇದೆ, ಅದು ಕೂಡ ನಮಗೆ ವರ್ಕೌಟ್ ಮಾಡ್ಕೋಬೋದು. ಮತ್ತು ಫ್ಲೋರಿಂಗ್ಗೆ ಆ್ಯಂಟಿಸ್ಕೇಡ್ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಒಳ್ಳೆ ಸ್ಟ್ರಕ್ಚರ್ ಮತ್ತು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಇಲ್ಲೊಂದು ಪ್ರೊವಿಷನ್ ಕೂಡ ನಮಗೆ ಮಾಡಿದ್ದಾರೆ ಪಕ್ಕ. ಆ್ಯಂಡ್ ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ ರೀಸೆಂಟಿಗೆ, ಇದು ಕೂಡ ನಮಗೆ ಅಕ್ಯುಪೈ ಆಗ್ಬೋದು ನೋಡ್ಬೋದು. ನೋಡಿ ವೀಕ್ಷಕರೇ, ಮನೆಗಳಂತೂ ನಮಗೆ ತುಂಬ ಇದೆ ಅಂತ ಹೇಳ್ಬೋದು. ಮತ್ತು ಇನ್ನು ಟೆರೆಸ್ಗೆ ಹೋಗೋದಕ್ಕೆ MS ವರ್ಕಲ್ಲಿ ನಮಗೆ ಗ್ರಿಲ್ ಕೂಡ ನಮಗೆ ರೆಡಿ ಇದೆ, ಬನ್ನಿ ಮೇಲೆ ಹೋಗೋಣ. ಈಗ ಫುಲ್ ಟೆರೆಸ್ಗೆ ಬಂದಾಯಿತು ನೋಡ್ಬೋದು. 1000 ಲೀಟರ್ ಟ್ಯಾಂಕ್ ಕೂಡ ನಮಗಿದೆ. ಇಲ್ಲೂ ಕೂಡ ಟ್ಯಾಂಕ್ ರೂಮು. ಇಲ್ಲಿ ಏನಾದರೂ ನಾವು ಸೇಫ್ಟಿ ಮಾಡಿಕೊಂಡ್ರೆ ಏನಾದರೂ ಐಟಮ್ಗಳು ಕೂಡ ನಾವು ಇದರಲ್ಲಿ ಸ್ಟೋರೇಜ್ ಆಗಿ ನಾವು ಕೂಡ ಯೂಸ್ ಮಾಡ್ಕೋಬೋದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ,
ಈ ಅಪಾರ್ಟ್ಮೆಂಟ್ ಏನಿದೆ ಇದು ಮಾಂಗಲ್ಯ ಅಪಾರ್ಟ್ಮೆಂಟ್. ಇದು ನೋಡಿ ಮಾಂಗಲ್ಯ ಅಪಾರ್ಟ್ಮೆಂಟ್, ಮಾಂಗಲ್ಯ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬರುತ್ತೆ ಈ ಅಪಾರ್ಟ್ಮೆಂಟ್. ಬಂದು ನಮಗೆ HM ಓಲ್ಡ್ ಸಿಟಿ ಅಪಾರ್ಟ್ಮೆಂಟ್ ಇದು. ಇಲ್ಲಿ ನೋಡ್ಬೋದು ನೋಡಿ ವೀಕ್ಷಕರೇ, ದೊಡ್ಕಲ್ಸ್ ಅಂದ್ರ ಮಂತ್ರಿ ಮಂತ್ರಿ ಅಪಾರ್ಟ್ಮೆಂಟ್. ಇದು ಪಕ್ಕದಲ್ಲೇ ಸಿಟಿ ಕಾಲೇಜ್ ಇದೆ, ಇಸ್ಕಾನ್ ಟೆಂಪಲ್ ಕೂಡ ಕಾಣಿಸ್ತಾ ಇದೆ ನೋಡಿ. ಮೆಟ್ರೋ ಮೆಟ್ರೋ ಕೂಡ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ನಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ ನೋಡಿ. ಇದು ಮೆಟ್ರೋ ಸ್ಟೇಷನ್, ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್. ನಮಗೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಆ 3 ಯೆಲ್ಲೋ ಟ್ಯಾಂಕು ಬ್ಯಾಕ್ಗ್ರೌಂಡಲ್ಲಿ ಏನು ನಮಗೆ ಸ್ಟೇಷನ್ ಕಾಣಿಸ್ತಿದೆ ಅದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು. ಮಂತ್ರಿ ಅಪಾರ್ಟ್ಮೆಂಟ್ ಇದು. ತುಂಬ ನಿಯರಲ್ಲಿ ಈ ಮನೆ ಇದೆ ಅಂತಲೇ ಹೇಳ್ಬೋದು. ಕನಕಪುರ ಮೈನ್ ರೋಡ್ಗೆ ತುಂಬ ಅಪ್ರೋಚ್ ಇದೆ, ಮತ್ತು A2B ಮತ್ತು ಕೃಷ್ಣ ಮುಹೂರ್ತಗೆಲ್ಲ ನಮಗೆ ತುಂಬಾ ಅಪ್ರೋಚ್ ಇದೆ ಅಂತ ಹೇಳ್ಬೋದು. ನೀವೇನು ನೋಡ್ಬೋದು ನೋಡಿ, ಇಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಈ ಮನೆ ಸರೌಂಡಿಂಗ್ ಅಲ್ಲೇ ನಮಗೆ 80 feet ರೋಡ್ ಹೋಗೋದು. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇನ್ 80 feet ರೋಡ್ಗೆ ಅಂತಲೇ ಹೇಳ್ಬೋದು. ತುಂಬ ಅಪಾರ್ಟ್ಮೆಂಟ್ಗಳಿದೆ. ಇವಾಗ ನಾವು ನೋಡ್ತಿರೋದು BDA ಪ್ರಾಪರ್ಟಿ. ಮನೆ ಮುಂದೆಗಡೆ ನಮಗೆ ತುಂಬಾ ಮನೆಗಳಾಗಿದೆ ಅಂತ ಹೇಳ್ಬೋದು ನೋಡಿ, ತುಂಬಾ ಮನೆಗಳಾಗಿದೆ. ಈ ರೋಡ್ ಡೆಡ್ ಎಂಡ್, ನಮಗೆ 80 feet ರೋಡ್ ಕನೆಕ್ಟಿವಿಟಿ ಇರೋದು. ಕನೆಕ್ಟಿವಿಟಿಯಿಂದ ನಾವು ರೈಡ್ ತಗೊಂಡ್ರೆ ಡೈರೆಕ್ಟ್ ನಾವು A2B ಹತ್ರ ಹೋಗ್ಬಿಡ್ತೀವಿ. ಈ ಕಡೆ ಇಲ್ಲಿ ನೋಡಿ, ಈ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಇದು ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಇರುವಂತಹ ಅಪಾರ್ಟ್ಮೆಂಟ್. ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬರುವಂತಹ ಅಪಾರ್ಟ್ಮೆಂಟ್. ಇದು ನಮಗೆ ತುಂಬಾ ನಿಯರ್ ಕನೆಕ್ಟಿವಿಟಿ ಇದೆ ಕನಕಪುರ ರೋಡ್ಗೆ ಅಂತಾನೆ ಹೇಳ್ಬೋದು. ಈ ಗುಡ್ ಇಂಟೀರಿಯರ್ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಇನ್ನೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.